ದೈಹಿಕವಾಗಿ ಬರುವಂತಹ ರೋಗಕ್ಕೆ ರಾಮಬಾಣ. ಇದು ದೈಹಿಕವಾಗಿ ಬರುವಂತಹ ಅಂದ್ರೆ ಸುಸ್ತು, ಆಯಾಸ, ಕೈಕಾಲು ಜೂಮು ಬರುವಂತದ್ದು, ನರ ದೌರ್ಬಲ್ಯತೆ, ಲೈಂಗಿಕ ದೌರ್ಬಲ್ಯತೆ, ನಿಶಕ್ತಿ, ತೂಕ ಕಡಿಮೆಯಾಗುವಂತದ್ದು, ಕೀಲುಗಳ ನೋವು, ಸಂಧಿ ನೋವು ಮತ್ತೆ ಹೃದಯ ಸಂಬಂಧಿತ ಕಾಯಿಲೆಗಳು ಅಥವಾ ಬಂಜೆತನ ಸಮಸ್ಯೆಗೆ ಉಪಯೋಗಿಸಬಹುದಾಗಿದ್ದು, ಈ ಬೇರು ಒಂದೊಂದು ಕಾಯಿಲೆಗೂ ಒಂದೊಂದು ರೀತಿಯ ಮನೆಮದ್ದಾಗಿದೆ. ಸಕ್ಕರೆ ಕಾಯಿಲೆ ನಿರ್ಮೂಲನೆ ಮಾಡುತ್ತೆ. ಹೌದು, ಸಕ್ಕರೆ ಕಾಯಿಲೆಯಿಂದ ಬಳಲುತ್ತಿರೋರ್ಗೆ ಸಕ್ಕರೆ ಪ್ರಮಾಣವನ್ನ ಕಡಿಮೆ ಮಾಡೋದಕ್ಕೆ ಸಹಕಾರಿಯಾಗುವುದಲ್ಲದೆ ಸಕ್ಕರೆ ಕಾಯಿಲೆಯಿಂದ ಉಂಟಾದಂತಹ ಡಯಾಬಿಟಿಕ್ ನ್ಯೂರೋಪತಿ ಅಂದ್ರೆ ಕೈಕಾಲು ಜೂಮು ಬರುವಂತದ್ದು, ಪಾದ ಉರಿಯೋದು, ಇದಕ್ಕೆಲ್ಲ ಅಶ್ವಗಂಧ ತುಂಬಾ ಉಪಯೋಗಕರವಾಗಿದ್ದು ಹಾಲಲ್ಲಿ ಬೆರೆಸಿ ಬೆಳಗ್ಗೆ ಸಂಜೆ ಊಟ ಆದ ನಂತರ ಸೇವಿಸಬೇಕು. ಪುರುಷರಲ್ಲಿ ಕಾಡುವ ನರ ದೌರ್ಬಲ್ಯತೆಗೆ ರಾಮಬಾಣ. ಅಶ್ವಗಂಧದ ಚೂರ್ಣವನ್ನ 10 ಗ್ರಾಂ ತೆಗೆದುಕೊಂಡು ಅದಕ್ಕೆ 5 ಗ್ರಾಂನಷ್ಟು ಕಪಿ ಕಚ್ಚು ಚೂರ್ಣ, ಇದರ ಜೊತೆ ನೆಗ್ಗಿನ ಮುಳ್ಳು ಚೂರನ್ನ 1 ಕಪ್ ಹಾಲು ಮತ್ತೆ 1 ಕಪ್ ನೀರಿನ ಜೊತೆ ಮಿಶ್ರಣ ಮಾಡಿ ಕುದಿಸಬೇಕು. ಆ ನೀರನ್ನ ಸಕ್ಕರೆ ಜೊತೆ ಹಾಕಿ ಮಿಶ್ರಣ ಮಾಡಿ ಇದನ್ನ ಸೇವಿಸ್ತಾ ಬಂದ್ರೆ ವೀರ್ಯಾಣುವಿನ ಸಮಸ್ಯೆ ಕಡಿಮೆಯಾಗುತ್ತೆ.